ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇದು ಜನ್ಮಾಷ್ಟಮಿ ವ್ಲಾಗ್. ಆದರೆ ಹಾಗೆ ಒಂದೆರಡು ರೆಸಿಪಿ ಮತ್ತು ಒಂದೆರಡು ಕ್ರೀಮ್ ಅಂದರೆ ಫೇಸ್ ಪ್ಯಾಕದ್ದು ರೆಸಿಪಿ ಇದು ಮಾಡಿದ್ದೀನಿ. ಸೊ ನನ್ನ ಹತ್ರ ಬೆಳ್ಳಿದ್ದು ಕ್ರ್ಯಾಡಲ್, ಕೃಷ್ಣ ಕ್ರ್ಯಾಡಲ್ ಇದೆ ನನ್ನ ಹತ್ರ. ಸೊ ಅದನ್ನು ನಾನು ಪೀತಾಂಬರಿ ಹಾಕ್ಕೊಂಡು ತುಳಿತಾ ಇದ್ದೆ, ನಾನು ನೀಟಾಗಿ ತೊಳ್ಕೊತಾ ಇದ್ದೆ. ಬೆಳ್ಳಿದ್ದು ಕಪ್ಪಗೆ ಆಗುತ್ತೆ, ಬೆಳ್ಳಿದ್ದು ತೊಳಿತಾ ಇರ್ತೀನಿ ಬಟ್ ಅದು ಕಪ್ಪಗೆ ಆಗುತ್ತೆ. ಸೊ ಬೆಳ್ಳಿದ್ದಿತ್ತು, ಅದನ್ನೆಲ್ಲ ತೊಳೆದು ನೀಟಾಗಿ ಇಟ್ಕೊತಾ ಇದ್ದೆ. ಸೊ ರೆಡಿ ಮಾಡಿದೆ, ಎಲ್ಲ ತೊಳೆದ್ಮೇಲೆ ಇದಾಯಿತು, ಈ ಥರ ಬಂತು. ಸೊ ಅದಾದಮೇಲೆ ಆ್ಯಕ್ಚುಲಿ ರಾತ್ರಿಗೆ ಮಾಡ್ತಾರೆ ಜನ್ಮಾಷ್ಟಮಿ, ಕೃಷ್ಣ ದೇವರು ಹುಟ್ಟಿದ್ದು ರಾತ್ರಿ ಅಲ್ವಾ. ಸೊ ಹಾಗಾಗಿ ರಾತ್ರಿಗೆ ಮಾಡ್ತಾರೆ. ಅದಕ್ಕೆ ಏನು ಕೊಟ್ಟೆ ಕಡುಬು ಮತ್ತು ತೆಂಗಿನಕಾಯಿ ಹಾಲು ಆ ಥರದ್ದೆಲ್ಲ ಮಾಡ್ತಾರೆ. ಸೊ ಇದು ಹಾಗೆ, ಬಟ್ ನಮಗೆ ರಜೆ ಇರಲಿಲ್ಲ ಆ ದಿನ. ನಮಗೆ ಅಂದರೆ ನಾರ್ಮಲಾಗಿ ನಮಗೆ ರೆಗ್ಯುಲರ್ ಆಫೀಸ್ ಇತ್ತು. ಹಾಗೆ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ನಾನು ರಂಗೋಲಿ ಎಲ್ಲ ಹಾಕ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಅಂದರೆ ಮನೆ ಮುಂದೆ ರಂಗೋಲಿ ಹಾಕೋದು ಅದು ಒಂಥರ, ಆ ದಿನ ಒಂದು ಸ್ವಲ್ಪ ಮಳೆ ಮೋಡ ಆ ಥರನೂ ಇತ್ತು. ಸೊ ಅದೆಲ್ಲ ಆಗಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಪಾರ್ಕಿಂಗ್ ಎಲ್ಲ ವಾಶ್ ಮಾಡಿ ನಾನು ಫಸ್ಟೇ ಇದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇದು ಮಾಡಿರ್ತೀನಿ. ಸೊ ನೋಡಿ, ಇಲ್ಲಿ ಪುಟ್ಟಕೃಷ್ಣನ ಹೆಜ್ಜೆ ಎಲ್ಲ ಬಿಡಿಸ್ಕೊ ನಾನು ಈ ಥರ ಸೆಲೆಬ್ರೇಟ್ ಮಾಡ್ತೀನಿ. ಪುಟ್ಟಕೃಷ್ಣನ ಹೆಜ್ಜೆ ಮತ್ತು ಕ್ರ್ಯಾಡಲ್ಗೆ ಬೆಳಗ್ಗೆ ಪೂಜೆ, ಇದು ಕೃಷ್ಣಂದು ಪೂಜೆ ಎಲ್ಲ ಮಾಡಿದ್ದೆ. ಆ್ಯಕ್ಚುಲಿ ರಾತ್ರಿಗೆ ಮಾಡೋದು ನಾನು ಹೇಳ್ದಂಗೆ. ಆಮೇಲೆ ಆ ದಿನ ಸ್ಪೆಷಲ್ ಅಡುಗೆ ಅಂತ ಹೇಳಿದರೆ ನಾನು ಮೊಸರು ಕೊಡುಬಳೆ ಮಾಡಿದ್ದೆ. ಕೃಷ್ಣನಿಗೆ ಮೊಸರಿದ ಐಟಮ್ಮು ಮತ್ತು ಲಡ್ಡುಗಳು ಈ ಥರದ್ದೆಲ್ಲ ಇಷ್ಟ. ಹಾಗೆ ಸಿಹಿ ಅವಲಕ್ಕಿ ಬಾಳೆಹಣ್ಣು ಹಾಕಿ ಮಾಡ್ತಾರಲ್ವ ಆ ಥರದ್ದು ಮಾಡಿದ್ದೆ, ಬೆಲ್ಲ ಹಾಕಿ. ಸೊ ಕಿಚನೆಲ್ಲ ಹಿಂಗಿದೆ ನೋಡಿ, ಎಲ್ಲ ಇದು ಹಬ್ಬದ ಅಡುಗೆ ಅಂತ. ಆದರೂ ನಾನು ಜನ್ಮಾಷ್ಟಮಿ ವರಮಹಾಲಕ್ಷ್ಮಿಯಲ್ಲಿಗೆಲ್ಲ ಅಷ್ಟೆಲ್ಲ ಐಟಮ್ ಮಾಡಿರಲಿಲ್ಲ, ಸ್ವಲ್ಪ ಸಿಂಪಲಾಗೇ ಮಾಡಿದ್ದೆ. ಸಿಹಿ ಅವಲಕ್ಕಿ ಹಾಗೆ ಮೊಸರು ಅವಲಕ್ಕಿನೂ ಮಾಡಿದ್ದೆ. ಇದು ಕೋಡುಬಳೆ ಮಾಡಿದ್ದೆ. ಸ್ವೀಟ್ ಅಂತ ನಾನು ಸಿಹಿ ಅವಲಕ್ಕಿ ಮಾತ್ರ ಮಾಡಿದ್ದೆ ಆ ದಿನ, ಯಾಕಂದರೆ ಖಾಲಿ ಆಗಲ್ಲ, ಆಮೇಲೆ ತುಂಬ ಸ್ವೀಟ್ ತಿನ್ನೋಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಮಾಡಿರಲಿಲ್ಲ, ನೈವೇದ್ಯಕ್ಕೆ ಇಡಕ್ಕೆ ಅಂತ ಹೇಳಿಬಿಟ್ಟು ಅಷ್ಟೇ ಮಾಡಿದ್ದೆ. ಸೊ ಹಾಗೆ ಹೀಗೆ ರೆಡಿ ಆಗಿದೆ. ನನಗೆ ಆ ದಿನ ಮಂಡೆ ಆದರೂ ನಾನು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೆ. ಹಬ್ಬಲ ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ಬಟ್ ಏನಾಗುತ್ತೆ ಅಂತ ಹೇಳಿದರೆ ರಜಾ ಇರೋದಿಲ್ಲ. ಹಾಗೆ ಮೊಸರು ಅವಲಕ್ಕಿ ಅಂತ ಹೇಳಿದ್ನಲ್ಲ, ಮೊಸರು ಅವಲಕ್ಕಿ ಮಾಡಿದ್ದೆ. ಈ ಥರ ಕೃಷ್ಣನಿಗೆ ಮೊಸರು ಬೆಣ್ಣೆ ಈ ಥರದ್ದೆಲ್ಲ ಇಷ್ಟ, ಈ ಥರದಲ್ಲೇ ಮಾಡಿರೋ ಐಟಮ್ಸ್ ಎಲ್ಲ. ಸೊ ಅದಾದಮೇಲೆ ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಹೀಗೆ ನನ್ನ ಜನ್ಮಾಷ್ಟಮಿ ಪೂಜೆ ಕಳೆಯಿತು. ಈ ಥರ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಸೊ ನನ್ನ ಲಂಚ್ ಪ್ಲೇಟ್ ಅವಲಕ್ಕಿ ಮೊಸರನ್ನ ಕೋಡುಬಳೆ ರಸಂ ಕೋಸಂಬರಿ ಹಾಗೆ ಸಿಹಿ ಅವಲಕ್ಕಿ ರೈಸ್ ಇಷ್ಟೇ ಮಾಡಿದ್ದೆ ನಾನು. ಸೊ ಇದೊಂದು ಇಮೇಜ್ ಕ್ಯಾಪ್ಚರ್ ಮಾಡಿದೆ. ಹಾಗೆ ಒಂದು ಫೇಸ್ ಪ್ಯಾಕ್, ಸೇವಂತಿಗೆ ಹೂವಿನಲ್ಲಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸಿ. ಸೇವಂತಿಗೆ ಏನೋ ಸ್ವಲ್ಪ ತೊಳ್ಕೊಳ್ಳಿ ನೀವು ಹೊರಗಡೆಯಿಂದ ತಂದಿದ್ದಾದರೆ. ಆ್ಯಂಡ್ ಇದನ್ನು ಎಲ್ಲ ತೆಗೆದುಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಸೇವಂತಿಗೆ ಹೆಸರಳನ್ನು. ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಅದೇನು ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಇದು ಮಾಡಿಕೊಂಡು ಅದನ್ನು ಅದರ ರಸನ ಹಿಂಡಿ ತೆಗಿಬೇಕು ನೋಡಿ. ಈ ಥರ ಹಿಂಡಿ ತೆಗಿಬೇಕು. ಸ್ವಲ್ಪ ಹೆಸರಳು ಬಂದರೂ ಪರವಾಗಿಲ್ಲ, ನಾಟ್ ಎ ಪ್ರಾಬ್ಲಮ್, ಅದು ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಈ ಥರ ಹಿಚ್ಕೊಳ್ಬೇಕು, ರಸ ತೆಗ್ಕೋಬೇಕು ಅದರಿಂದ. ಅದಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ನಮಗೆ ಮುಖದಲ್ಲಿರುವಂತಹ ಎಕ್ಸ್ಟ್ರಾ ಹೇರ್ಸ್ ಎಲ್ಲ ಆಗುತ್ತೆ. ಹಾಗೆ ಶ್ರೀಗಂಧದ ಪುಡಿ ಹಾಕಬೇಕು. ಶ್ರೀಗಂಧದ ಪುಡಿ ಹಾಕಿ ಇದನ್ನು ಇದು ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ರೆಗ್ಯುಲರ್ ನಾವು ಯೂಸ್ ಮಾಡುವ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡೋದು. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿನ ಬದಲು ಇಲ್ಲಿ ಕಡಲೆ ಹಿಟ್ಟು ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಏನಂತಾರೆ, ಕಡಲೆ ಹಿಟ್ಟು, ಜೇನು, ನಿಂಬೆ ರಸ ಈ ಥರ ಏನು ಬೇಕಾದರೂ ಅಪ್ಲೈ ಇದು ಮಿಕ್ಸ್ ಮಾಡ್ಕೋಬೋದು. ಇದು ಒಂಥರದ ಫೇಸ್ ಪ್ಯಾಕ್ ಸೇವಂತಿಗೆ ಫ್ಲವರಲ್ಲಿ ಮಾಡ್ಕೊಳ್ಳೋದು. ಹಾಗೆ ನಿಮಗೆ ರೋಸ್ ಇದು ನಾನು ತೋರಿಸ್ತೀನಿ. ರೋಸ್ ಎಲ್ಲ ನಾವು ದೇವ್ರ ಗಿಡಕ್ಕೆ ಅಂತ ತರ್ತೀವಿ, ಅದನ್ನೆಲ್ಲ ಇದು ಮಾಡೋದಕ್ಕಿಂತ ಒಣಗಿಸಿ ಅದರ ಪೌಡರ್ ಮಾಡಿಕೊಂಡು ಅದರಲ್ಲೂ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೋಬೋದು. ಯಾವ ಥರ ಅಂತ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಿಮಗೆ ಒಂದು ಬೀನ್ಸ್ ಪಲ್ಯ ಮಾಡೋ ರೆಸಿಪಿನೂ ತೋರಿಸಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು
ಒಗ್ಗರಣೆ ಸಿಡಿದ ಮೇಲೆ ನಾವು ಅದಕ್ಕೆ ಇದನ್ನು ಹಾಕ್ಕೋಬೇಕು, ಏನನ್ನು ಬೀನ್ಸನ್ನು ಹಾಕ್ಕೋಬೇಕು. ಬೀನ್ಸ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು, ಯಾಕಂದರೆ ಹಾಗೆ ಬೇಯಿಸೋಕ್ಕಲ್ಲ. ಗರಂ ಮಸಾಲ ಹಾಗೆ ಕೊತ್ತಂಬರಿ ಜೀರಿಗೆ ಪುಡಿ ಅಚ್ಚ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಇದನ್ನು. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಸ್ವೀಟಿಗೆ, ಸ್ವಲ್ಪ ತುಂಬ ಏನು ಬೇಡ, ಬೆಲ್ಲದ ಪುಡಿ ಅಷ್ಟೇ, ಒಂದು ಸ್ವಲ್ಪನೇ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಏನು ಬೇಡ. ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಫುಲ್ ಖಾರನೇ ತಿನ್ನೋಕ್ಕೆ ಇಷ್ಟಪಡೋರು. ಇದು ಫ್ಲೇವರ್ಗಷ್ಟೇ ಹಾಕೋದು ಜಾಸ್ತಿ. ಹಾಗೆ ಉಪ್ಪನ್ನು ಹಾಕ್ಕೋಬೇಕು, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಅದು ನೀರು ಆವಿಯಾಗಿ ಹೋಗಿರಬೇಕು ಅಲ್ಲಿವರೆಗೂ, ಅದನ್ನು ಬೇಯಿಸ್ಕೋಬೇಕು ಒಂದು ಸತಿ ಮಿಕ್ಸ್ ಮಾಡಿಕೊಂಡು. ಮತ್ತು ಕೊನೆಗೆ ಇದಕ್ಕೆ ಏನು ಅಂತ ಹೇಳಿದರೆ ತೆಂಗಿನ ತುರಿನೇನಾದರೂ ಹಾಕಿ ಇದು ಮಾಡೋದಷ್ಟೇ. ನೋಡಿ ಈ ಥರ ಈಗ ಬೆಂದಿದೆ, ಬೆಂದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡಿದರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ನಾನು ಈ ಥರ ಮಾಡ್ತೀನಿ. ಆ್ಯಕ್ಚುಲಿ ಪಲ್ಯಗಳನ್ನ ಈಗ ಕ್ಯಾಬೇಜ್ ಪಲ್ಯ ಕೆಲವೊಂದೆಲ್ಲ ಹೇಗೆ ಅಂದರೆ ನೀರು ಹಾಕ್ದೇ ಅದರಲ್ಲೇ ಬೇಯಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೀನ್ಸ್ ಎಲ್ಲ ಅದು ಹೇಗೆ ಅಂದರೆ ಎಣ್ಣೆ ಜಾಸ್ತಿ ಹಾಕಬೇಕು. ನಾನು ಜಾಸ್ತಿ ಎಣ್ಣೆ ಒಗ್ಗರಣೆಗೂ ಅಷ್ಟೇ, ಸ್ವಲ್ಪನೇ ಎಣ್ಣೆ ಹಾಕ್ತೀನಿ. ಜಾಸ್ತಿ ಎಣ್ಣೆ ಈ ಥರ ಪದಾರ್ಥಗಳನ್ನ ಕಡಿಮೆ ಯೂಸ್ ಮಾಡಿ. ಸೊ ಬೀನ್ಸ್ ಪಲ್ಯ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲೇ ನಿಮಗೆ ಸಿಗ್ತೀನಿ ನಾನು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.